ಎಕ್ಸ್ಪಲ್ಸನ್ ಕೂಡ 250ನೇ ಮಾಡ್ಬೋದಿತ್ತು ಅಂತ ನನ್ನ ಒಪಿನಿಯನ್. ಇವಾಗ ಓಲ್ಡ್ ವಿಂಡ್ಶೀಲ್ಡ್ ನೋಡಿ ಈ ಥರ ಇದೆ. ಹೊಸ ಎಕ್ಸ್ಪಲ್ಸ್ 210ನಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸು, ಜಾಸ್ತಿ ಪವರ್ ಮತ್ತು ಟಾರ್ಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಂಟ್ರಿ ಲೆವೆಲ್ ಎ ಡಿ ವಿ ಸೆಗ್ಮೆಂಟ್ನ ಕ್ಯಾಪ್ಚರ್ ಮಾಡಿದೆ. ಹಾಯ್, ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಹೀರೋದವರು ನಿನ್ನೆ ಇಂಟರ್ನ್ಯಾಷನಲ್ ಎಕ್ಸ್ಪೋದಲ್ಲಿ ಹೊಸದಾಗಿ ಲಾಂಚ್ ಮಾಡಿರೋ ಎಕ್ಸ್ಪಲ್ಸ್ 210 ಬಗ್ಗೆ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನನ್ನ ಒಪಿನಿಯನ್ ಹೇಳಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೊಬ್ಬ ಎಕ್ಸ್ಪಲ್ಸ್ 200 ಬೈಕಿನ ಓನರ್ ಆಗಿದ್ದುಕೊಂಡು ಇವಾಗ ರಿವೀಲ್ ಆಗಿರೋಂಥ ಎಕ್ಸ್ಪಲ್ಸ್ 210 ಬಗ್ಗೆ ನನ್ನ ಒಪಿನಿಯನ್ನ ಹೇಳ್ತೇನೆ. ಹೀರೋದವರು ಎಕ್ಸ್ಪಲ್ಸ್ 210ನ ಎಕ್ಸ್ಟೀರಿಯರ್ ಲುಕ್ಕೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ನು ಫಸ್ಟ್ ಪಾಯಿಂಟ್ ಹೇಳೋದಾದರೆ ಮೇಯ್ನಾಗಿ ಇದರದ್ದು ಇಂಜಿನು. ಓಲ್ಡ್ ಎಕ್ಸ್ಪಲ್ಸ್ 200 ಹೆಸರಲ್ಲಿ ಇರೋ ಥರ 200 ಇತ್ತು, ಬಟ್ ಇವಾಗ ಆ ಸಿ ಸಿನ ಹೆಚ್ಚು ಮಾಡಿದ್ದಾರೆ, 210 cc ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಸ್ವಲ್ಪ ಹಾರ್ಸ್ ಪವರಲ್ಲೂ ಮತ್ತು ಟಾರ್ಕಲ್ಲೂ ಕೂಡ ನಿಮಗೆ ಜಾಸ್ತಿ ಪವರ್ ಮತ್ತು ಟಾರ್ಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 210 cc ಯಲ್ಲಿ. ಪರ್ಸ್ನಲ್ಲಾಗಿ ನನಗೆ ಅನಿಸಿದ್ದು ಎಕ್ಸ್ಪಲ್ಸ್ 250ನೇ ಬಿಡ್ಬೋದಿತ್ತು, 250 cc ನ ಲಾಂಚ್ ಮಾಡ್ಬೋದಿತ್ತು. 210 cc ಗೆ ಯಾಕೆ ಹೋದ್ರು ಅಂತ ನನಗೆ ಇನ್ನೂ ಸಹ ಕನ್ಫ್ಯೂಷನ್ ಉಂಟು. ಯಾಕಂದರೆ ಈಗ ಆಲ್ರೆಡಿ ಕರಿಜ್ಮಾ 210 ಬೈಕ್ ಉಂಟು ಹೀರೋದವ್ರದ್ದು, ಮೋಸ್ಟ್ಲಿ ವೆಯ್ಟ್ ರಿಡಕ್ಷನ್ಗೆ ಆಗಿರ್ಬೋದು. ಅದಲ್ಲದೆ ನೆಕ್ಸ್ಟ್ ಇಯರ್ ಎಕ್ಸ್ಪಲ್ಸ್ 400 ಬೈಕ್ ಬರ್ತದಂತ ಒಂದು ಸುದ್ದಿ ಉಂಟು. ಸೊ ಅದು ಕೂಡ ಒಂದು ರೀಸನ್ ಆಗಿರ್ಬೋದು. ಇನ್ನು ಎರಡನೇ ವಿಚಾರ ಬಂದರೆ ಮೇಯ್ನ್ ಅಪ್ಡೇಟ್ ಏನಂದರೆ ಎಕ್ಸ್ಪಲ್ಸ್ 200 ಓಲ್ಡ್ ವರ್ಷನಲ್ಲಿ ನಿಮಗೆ ಡಿಜಿಟಲ್ ಮೀಟ್ರ್ ಇತ್ತು, ಅದಲ್ಲದೆ 5th ಗೇರ್ ಲಾಸ್ಟ್ ಇತ್ತು. ಸೊ ಟಾಪ್ ಎಂಡಲ್ಲಿ ಹೈವೇಯಲ್ಲಿ ನಿಮಗೆ ಪವರ್ ಸಾಕಾಗ್ತಿರಲಿಲ್ಲ. ಸೊ ಅದನ್ನು ಈ ಎಕ್ಸ್ಪಲ್ಸ್ 210ನಲ್ಲಿ ಕವರ್ ಮಾಡಿದ್ದಾರೆ. ಹೊಸ ಎಕ್ಸ್ಪಲ್ಸ್ 210ನಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸು, ಅದಲ್ಲದೆ TFT ಡಿಸ್ಪ್ಲೇ. ಆಮೇಲೆ ಇನ್ನೊಂದು ಮೇಜರು, ಓಲ್ಡ್ ಎಕ್ಸ್ಪಲ್ಸಲ್ಲಿ ಸಿಂಗಲ್ ಚಾನಲ್ ABS ಇತ್ತು, ಬಟ್ ಈ ಹೊಸ ಎಕ್ಸ್ಪಲ್ಸಲ್ಲಿ ಡ್ಯುಯಲ್ ಚಾನಲ್ ABS ಕೊಡ್ತಾರೆ. ಅದಲ್ಲದೆ ಸ್ವಿಚೇಬಲ್ ಆಪ್ಷನ್ ಕೂಡ ಉಂಟಂತೆ. ಸೊ ಅದು ಕೂಡ ಒಂದು ಮೇಯ್ನ್ ಅಡ್ವಾಂಟೇಜು. ಇವಾಗ ಓಲ್ಡ್ ವಿಂಡ್ಶೀಲ್ಡ್ ನೋಡಿ ಈ ಥರ ಇದೆ, ನ್ಯೂ ಮಾಡೆಲಲ್ಲಿ ಅಡ್ಜಸ್ಟೇಬಲ್ ವಿಂಡ್ಶೀಲ್ಡ್ ಕೊಡ್ತಾರಂತ ನಾನು ಓದಿದೆ. ಅಡ್ಜಸ್ಟೇಬಲ್ ಅಂದರೆ ಮೋಸ್ಟ್ಲಿ ಮ್ಯಾನ್ಯಲಲ್ಲಿ ಈ ಥರ ತಿರುಗಿಸಬೇಕಾದ್ರೆ ಮೇಲುಗಡೆ ಹೋಗೋದು, ಆ ಥರ ಕೊಡ್ಬೋದು. ಸೊ ಅದು ಕೂಡ ಒಂದು ಆ್ಯಡೆಡ್ ಅಡ್ವಾಂಟೇಜು. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಇವಾಗ ಕರೆಂಟ್ಲಿ ಮಾರ್ಕೆಟಲ್ಲಿ ಕರಿಜ್ಮಾ 210 ಇದೆ ಹೀರೋದವ್ರದ್ದು. ಸೊ ಅದರ ಬೇಸಿಸಲ್ಲಿ ಪ್ರೈಸ್ ನೋಡೋದಾದರೆ ಕರಿಜ್ಮಾಗೆ ಇವಾಗ ಆಲ್ಮೋಸ್ಟ್ 2 ಲ್ಯಾಕ್ ಕ್ರಾಸ್ ಆಗುತ್ತೆ. ಸೊ ಅದೇ ಬೇಸಿಸಲ್ಲಿ ಎಕ್ಸ್ಪಲ್ಸ್ 210ಗೂ ಅವರು ಪ್ರೈಸಿಂಗ್ನ ಆಲ್ಮೋಸ್ಟ್ 2 ಲ್ಯಾಕ್ ಎಬೋ ರೇಂಜ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಹಾಗೆ ಇನ್ನೊಂದೇನೆಂದರೆ ಇದು ಎಕ್ಸ್ಪಲ್ಸ್ ಸ್ಟ್ಯಾಂಡರ್ಡ್ ವೇರಿಯಂಟನ್ನು ಅವರು ಇವಾಗ ಎಕ್ಸ್ಪೋದಲ್ಲಿ ರಿವೀಲ್ ಮಾಡಿರೋದು. ಸೊ ಮುಂದೆ ಫ್ಯೂಚರಲ್ಲಿ ಎಕ್ಸ್ಪಲ್ಸ್ 210ನಲ್ಲೇ ರ್ಯಾಲಿ ಎಡಿಷನ್ ಕೂಡ ಬರ್ಬೋದು. ಆಲ್ರೆಡಿ ಎಕ್ಸ್ಪಲ್ಸ್ 200 ಬಿಗಿನರ್ಸ್ ಅಥವಾ ಎಂಟ್ರಿ ಲೆವೆಲ್ ಎ ಡಿ ವಿ ಸೆಗ್ಮೆಂಟ್ನ ಕ್ಯಾಪ್ಚರ್ ಮಾಡಿದೆ. ಸೊ ಎಕ್ಸ್ಪಲ್ಸ್ 210 ಕೂಡ ಅದೇ ಥರ ಕ್ಯಾಪ್ಚರ್ ಮಾಡ್ಬೋದು ಅಂತ ನನ್ನ ಒಪಿನಿಯನು. ಬಟ್ ಆ್ಯಸ್ ಎ ನಾನೊಬ್ಬ ಎಕ್ಸ್ಪಲ್ಸ್ ಬೈಕ್ನ ಓನರ್ ಆಗಿ ನನಗೆ ಅನಿಸೋದು 200 cc ಯಿಂದ 210 cc ಮಾಡೋ ಬದಲು ಡೈರೆಕ್ಟಾಗಿ 250 cc ನೇ ಮಾಡ್ಬೋದಿತ್ತು ಅಂತ. ಯಾಕಂದರೆ ಇದೇ ಇಂಟರ್ನ್ಯಾಷನಲ್ ಈವೆಂಟಲ್ಲಿ ಎಕ್ಸ್ಪಲ್ಸ್ 210 ಜೊತೆ ಹೀರೋದವರು ಇನ್ನೂ 2 ಬೈಕ್ನ ರಿವೀಲ್ ಮಾಡಿದ್ದಾರೆ. ಅದು ಯಾವುದಂದರೆ ಒಂದು ಕರಿಜ್ಮಾ 250, ಇನ್ನೊಂದು ಹೀರೋ ಎಕ್ಸ್ಟ್ರೀಮ್ 250. ಸೊ ಆ 2 ಬೈಕು 250 cc ಗೆ ಅಪ್ಡೇಟ್ ಮಾಡಿ ರಿವೀಲ್ ಮಾಡಿದ್ದಾರೆ. ಬಟ್ ಈ ಎಕ್ಸ್ಪಲ್ಸ್ 200ನ 210ಗೆ ಅಪ್ಡೇಟ್ ಮಾಡಿ ರಿವೀಲ್ ಮಾಡಿರೋದು. ಎಕ್ಸ್ಪಲ್ಸನ್ನು ಕೂಡ 250ನೇ ಮಾಡ್ಬೋದಿತ್ತು ಅಂತ ನನ್ನ ಒಪಿನಿಯನ್. ಸೊ ಓವರಾಲ್ ಹೇಳೋದಾದರೆ ನಿಮಗೆ ಇಂಜಿನಲ್ಲಿ ಪವರ್ ಜಾಸ್ತಿ ಕೊಟ್ಟಿದ್ದಾರೆ, ಸಸ್ಪೆನ್ಷನ್ ಟ್ರಾವೆಲ್ ಚೇಂಜಸ್ ಮಾಡಿದ್ದಾರೆ, ಸ್ವಿಚೇಬಲ್ ABS ಕೊಟ್ಟಿದ್ದಾರೆ, TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಮೇಜರ್ ಅಪ್ಡೇಟ್ಸು. ಅಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಕ್ಸ್ಪಲ್ಸ್ 210 ಬಗ್ಗೆ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿರೋದು. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೀ ಯು ನೆಕ್ಸ್ಟ್ ವಿಡಿಯೋ. ಬಾಯ್.